ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಲಬುರಗಿ ಏರ್ಪೋರ್ಟ್ ಲೋಕಾರ್ಪಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದೆ. ನವೆಂಬರ್ 22ರಂದು ಮೊದಲ ಫ್ಲೈಟ್ ಹಾರಾಟ. ಸುಪ್ರೀಂ ಕೋರ್ಟ್ ನೀಡಿದ ಅನರ್ಹ ಶಾಸಕರ ಪ್ರಕರಣದ ತೀರ್ಪನ್ನು ಬಿಜೆಪಿ ಸ್ವಾಗತ. ಅನರ್ಹ ಶಾಸಕರಿಗೆ ಟಿಕೆಟ್ ನೀಡುವ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆ. ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಗೆ ಯಾವುದೇ ಸಚಿವ ಸ್ಥಾನ ನೀಡಿಲ್ಲ. ದತ್ತಾತ್ರೇಯ ಪಾಟೀಲ್ ರೇವೂರವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ. ಜಿಲ್ಲಾ ಕಲಬುರಗಿ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ನಾಗರಾಜ್ ಗುಂಡುಗುರ್ತಿ ಆಗ್ರಹ. ಈಗ ವಾರ್ತೆಗಳ ವಿವರ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅನರ್ಹರಾಗಿರುವ 17 ಮಂದಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಗೆಲುವು ಸಾಧಿಸಿದರೆ ಮಾತ್ರ ಮಂತ್ರಿಯಾಗಲು ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ರಾಜ್ಯ ರಾಜಕೀಯದ ಮೇಲೆ ನಾನಾ ರೀತಿಯ ಪರಿಣಾಮ ಬೀಳಲಿರುವ ಈ ತೀರ್ಪು ಎಲ್ಲರ ಕುತೂಹಲದ ಕೇಂದ್ರವೂ ಆಗಿತ್ತು. ಇದೀಗ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟವಾಗಿದ್ದು ಸ್ಪೀಕರ್ ನಡೆ ಸರಿ ಇದೆ, ಆದರೆ ಅನರ್ಹರ ಅವಧಿ ನಿರ್ಧರಿಸುವ ಅಧಿಕಾರ ಸ್ಪೀಕರ್ಗೆ ಇಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಖಾಲಿ ಇರುವ ಕ್ಷೇತ್ರಗಳಲ್ಲಿ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಉಪಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಬಹುದೇ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. ಅನರ್ಹತೆಯನ್ನ ನಾವು ಒಪ್ಪಿದ್ದೇವೆ, ಆದರೆ ಪ್ರಸಕ್ತ ವಿಧಾನಸಭೆ ಅವಧಿ ಮುಗಿಯುವವರೆಗೆ ಅನರ್ಹ ಎನ್ನುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಶಾಸಕರನ್ನು ಅನರ್ಹಗೊಳಿಸಿದ ಸ್ಪೀಕರ್ ನಡೆ ಸರಿ ಇದೆ, ಶಾಸಕರ ನಡೆಯನ್ನು ಪ್ರೋತ್ಸಾಹಿಸಲು ಆಗುವುದಿಲ್ಲ ಎಂದು ನ್ಯಾಯಾಧೀಶರು ಹೇಳಿದರು. ಕುದುರೆ ವ್ಯಾಪಾರವನ್ನ ಪರಿಗಣಿಸಿ ರಾಜೀನಾಮೆಯನ್ನ ಸ್ವೀಕರಿಸದಿರುವುದು ಸ್ಪೀಕರ್ಗೆ ಅನರ್ಹಗೊಳಿಸಲು ಪರಮಾಧಿಕಾರ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿತು. ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕುರಿತಂತೆ ನ್ಯಾಯಾಂಗ ಈಗ ತೀರ್ಪಿನ ಮೂಲಕ ತನ್ನ ನಿಲುವು ಸ್ಪಷ್ಟಪಡಿಸಲಿದೆ. ಈ ಹಿನ್ನೆಲೆಯಲ್ಲಿ ಇದು ದೇಶದ ಭವಿಷ್ಯದ ದೃಷ್ಟಿಯಿಂದ ದಿಕ್ಸೂಚಿ ತೀರ್ಪು ಎಂದೇ ವ್ಯಾಖ್ಯಾನಿಸಲಾಗುತ್ತಿತ್ತು. ನ್ಯಾಯಮೂರ್ತಿಗಳಾದ ಎಸ್ ವಿ ರಮಣ್, ಸಂಜೀವ್ ಖನ್ನಾ ಮತ್ತು ಕೃಷ್ಣ ಮುರಾರಿ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಈ ತೀರ್ಪು ನೀಡಿದೆ. ಹಲವಾರು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಲಬುರಗಿ ಏರ್ಪೋರ್ಟ್ ಲೋಕಾರ್ಪಣೆಗೆ ಕೊನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 22ರಂದು ವಿದ್ಯುಕ್ತವಾಗಿ ಕಲಬುರಗಿ ಏರ್ಪೋರ್ಟ್ ಲೋಕಾರ್ಪಣೆಗೊಳ್ಳಲಿದ್ದು, ಈಗಾಗಲೇ ಮೊದಲ ಫ್ಲೈಟ್ ಹಾರಾಟಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಮೊದಲ ಹಾರಾಟ ನಡೆಸುವ ಸ್ಟಾರ್ ಏರ್ಲೈನ್ಸ್ನ ಸಂಸ್ಥೆಯಿಂದ ಬೆಂಗಳೂರಿನಿಂದ ಕಲಬುರಗಿಗೆ ಮೊದಲ ಪ್ರಯಾಣಿಕರಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಟಿಕೆಟ್ ಅನ್ನು ಖರೀದಿಸಿದ್ದಾರೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮತ್ತು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅವಧಿಯಲ್ಲಿ ಮಂತ್ರಿಯಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಕಲಬುರಗಿ ಏರ್ಪೋರ್ಟ್ ಆರಂಭಕ್ಕೆ ಶ್ರಮ ವಹಿಸಿದ್ರು. ಇದೀಗ ಎಲ್ಲರ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಕೂಡಿ ಬಂದದ್ದು ನವೆಂಬರ್ 22ರಂದು ಹೊರವಲಯದ ಶ್ರೀನಿವಾಸ ಸರಡಗಿ ಬಳಿ ಇರುವ ಕಲಬುರಗಿ ಏರ್ಪೋರ್ಟ್ನಲ್ಲಿ ಲೋಹದ ಹಕ್ಕಿಗಳ ಹಾರಾಟ ನಡೆಯಲಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿರುವ ಕಲಬುರಗಿ ಏರ್ಪೋರ್ಟ್ ಲೋಕಾರ್ಪಣೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದ್ದು, ಹಂತ ಹಂತವಾಗಿ ದೇಶದ ಪ್ರತಿಯೊಂದು ಭಾಗಕ್ಕೂ ಉಡಾನ್ ಯೋಜನೆಯಲ್ಲಿ ವಿಮಾನಯಾನ ಕಲ್ಪಿಸುವ ಕೆಲಸ ಬೇಗನೆ ಆಗಲಿ ಅನ್ನೋದೇ ಈ ಭಾಗದ ಜನರ ಆಶಯವಾಗಿದೆ. ಅನರ್ಹ ಶಾಸಕರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಬಿಜೆಪಿ ಸ್ವಾಗತಿಸುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅನರ್ಹ ಶಾಸಕರಿಗೆ ಟಿಕೆಟ್ ನೀಡುವ ಕುರಿತು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ 17 ಶಾಸಕರ ಅನರ್ಹತೆಯ ವಿವಾದ ನ್ಯಾಯಾಲಯದ ಮುಂದೆ ಇತ್ತು. ಮಾಜಿ ಸಭಾಧ್ಯಕ್ಷರ ತೀರ್ಮಾನವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ, ಜೊತೆಗೆ ಬರುವ ಚುನಾವಣೆಯಲ್ಲಿ ಸ್ಪರ್ಧೆಗೂ ಅವಕಾಶ ಕೊಟ್ಟಿದೆ. ನ್ಯಾಯಾಲಯದ ಈ ತೀರ್ಪನ್ನು ನಾವು ಸ್ವಾಗತಿಸುತ್ತೇವೆ ಎಂದರು. ಉಪಚುನಾವಣೆ ಘೋಷಣೆ ಈಗಾಗಲೇ ಆಗಿದೆ, ಅದರ ಬಗ್ಗೆ ಪ್ರಮುಖರು ಕುಳಿತು ಚರ್ಚೆ ಮಾಡುತ್ತೇವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜೊತೆ ಇಂದು ಚರ್ಚೆ ಮಾಡುತ್ತೇವೆ. ಇಂದು ಸಂಜೆ ಕೋರ್ ಕಮಿಟಿ ಸಭೆ ಇದೆ, ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತದೆ. ಮುಂದೆ ಅವರಿಗೆ ಸ್ಥಾನ ನೀಡುವ ಬಗ್ಗೆಯೂ ಚರ್ಚೆ ನಡೆಯಲಿದೆ. ರಾಜು ಕಾಗೆ, ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ವಿಚಾರ, ಯಾರನ್ನು ಕಳಿಸಿ ಮನವೊಲಿಸಬೇಕು ಎನ್ನುವುದು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತದೆ. ಸಂಜೆ ಎಲ್ಲವೂ ಚರ್ಚೆ ಆಗಿ ನಿರ್ಧಾರ ಆಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಪ್ರಮುಖರು ಚುನಾವಣೆಯ ತಯಾರಿಯ ಬಗ್ಗೆ ನಿಶ್ಚಯವನ್ನು ನಾವು ಮಾಡಿದ್ದೇವೆ. ನಾವು ಇವತ್ತೇ ಮುಖ್ಯಮಂತ್ರಿಗಳ ಸಂಬಂಧ ಕೋರ್ ಕಮಿಟಿ ಮುಂದಿನ ತೀರ್ಮಾನ ಟಿಕೆಟ್ ಅನ್ನು ಬಿಜೆಪಿ
ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಕಲಬುರಗಿ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ನಾಗರಾಜ್ ಗುಂಡಗುರ್ತಿ ಆಗ್ರಹಿಸಿದರು. ಮೊದಲ ಹಾರಾಟ ನಡೆಸುವ ಸ್ಟಾರ್ ಏರ್ಲೈನ್ಸ್ನ ಸಂಸ್ಥೆಯಿಂದ ಬೆಂಗಳೂರಿನಿಂದ ಕಲಬುರಗಿಗೆ ಮೊದಲ ಪ್ರಯಾಣಿಕರಾಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಟಿಕೆಟ್ ಅನ್ನು ಖರೀದಿಸಿದ್ದಾರೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮತ್ತು ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅವಧಿಯಲ್ಲಿ ಮಂತ್ರಿಯಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಕಲಬುರಗಿ ಏರ್ಪೋರ್ಟ್ ಆರಂಭಕ್ಕೆ ಶ್ರಮ ವಹಿಸಿದ್ರು. ಇದೀಗ ಎಲ್ಲರ ಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಕೂಡಿ ಬಂದದ್ದು. ನವೆಂಬರ್ 22ರಂದು ಹೊರವಲಯದ ಶ್ರೀನಿವಾಸ ಸರಡಗಿ ಬಳಿ ಇರುವ ಕಲಬುರಗಿ ಏರ್ಪೋರ್ಟ್ನಲ್ಲಿ ಲೋಹದ ಹಕ್ಕಿಗಳ ಹಾರಾಟ ನಡೆಯಲಿದೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಏರ್ಪೋರ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿರುವ ಕಲಬುರಗಿ ಏರ್ಪೋರ್ಟ್ ಲೋಕಾರ್ಪಣೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಸಾಧ್ಯತೆ ಇದ್ದು, ಹಂತ ಹಂತವಾಗಿ ದೇಶದ ಪ್ರತಿಯೊಂದು ಭಾಗಕ್ಕೂ ಉಡಾನ್ ಯೋಜನೆಯಲ್ಲಿ ವಿಮಾನಯಾನ ಕಲ್ಪಿಸುವ ಕೆಲಸ ಬೇಗನೆ ಆಗಲಿ ಅನ್ನೋದೇ ಈ ಭಾಗದ ಜನರ ಆಶಯವಾಗಿದೆ. ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಎರಡನೇ ಬಾರಿಗೆ ಶಾಸಕರಾದರೂ ಕೂಡ ಈ ಜಿಲ್ಲೆಗೆ ಅನ್ಯಾಯ ಮಾಡ್ಕೇಸಿ ಇಲ್ಲಿ ಯಾವುದೋ ಒಂದು ಮಂತ್ರಿ ಕೊಡಲಿಲ್ಲ. ಕಲಬುರಗಿ ಜಿಲ್ಲೆ ಜನರು ಬೇಸರ ಪಟ್ಟಿದ ಸಲುವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಗೆ ಒಂದು ಮಂತ್ರಿ ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಬಿ ಜಿ ಪಾಟೀಲ್ ಅವರಾದ ನಗರಾಧ್ಯಕ್ಷರು, ಖ್ಯಾತ ಉದ್ಯಮಿದಾರರು ಅವರನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿದ ಅಧ್ಯಕ್ಷ ಮಾಡಬೇಕಂತ ಕೇಸಿ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಈ ಸಂದೇಶ ಕಳಿಸ್ತೀರಂತ ನಾವು ತಿಳ್ಕೊಂಡಿದ್ದೀವಿ. ಆದ ಕಾರಣ ಇಲ್ಲಿ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಕೊಡಬೇಕಂತ ನಮ್ಮ ಮಾದಿಗ ಸಮಾಜದ ಒಕ್ಕಟ್ಟದಿಂದ ಒತ್ತಾಯ ಇದೆ. ನಾಗರಾಜ್ ಗುಂಡಗುರ್ತಿ. ನಡ್ಜ ಲೈಫ್ ಫಿಕ್ಸ್ನ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಪ್ರದೇಶದ ಬಡ ನಿರುದ್ಯೋಗ ಯುವಕ ಯುವತಿಯರಿಗೆ ಬೆಂಗಳೂರಿನಲ್ಲಿ 3 ತಿಂಗಳ ಉಚಿತ ಕರಕುಶಲ ತರಬೇತಿ ಹಮ್ಮಿಕೊಳ್ಳಲಾಗಿದೆ ಎಂದು ನಡ್ಜ ಲೈಫ್ ಫೌಂಡೇಶನ್ ನಿರ್ದೇಶಕ ವಿನಾಯಕ ಅರಸು ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣಕ್ಕೋಸ್ಕರ ಲಂಬಾಣಿ ಜನಾಂಗದವರು ಒಟ್ಟು 769.79 ಎಕರೆ ಜಮೀನು ಸರ್ಕಾರವು ಅಧೀನದಲ್ಲಿ ಸ್ವಾಧೀನಪಡಿಸಿಕೊಂಡಿರುತ್ತಾರೆ. ಲಂಬಾಣಿ ಸಮುದಾಯದವರಾದ ನಾವುಗಳು ವಿಮಾನ ನಿಲ್ದಾಣಕ್ಕಾಗಿ ಮನೆ, ಆಸ್ತಿ, ಹೊಲಗಳು ಎಲ್ಲವೂ ಕಳೆದುಕೊಂಡು ವಿಮಾನ ನಿಲ್ದಾಣಕ್ಕಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಆದ ಕಾರಣ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂತ ಶ್ರೀ ಸೇವಾಲಾಲ್ ವಿಮಾನ ನಿಲ್ದಾಣವೆಂದು ಹೆಸರು ಇಡಬೇಕು. ವಿಮಾನ ನಿಲ್ದಾಣಕ್ಕಾಗಿ ಹೊಲ, ಆಸ್ತಿ, ಮನೆ ಕಳೆದುಕೊಂಡ ಪ್ರತಿಯೊಬ್ಬ ರೈತರ ಉಪಜೀವನಕ್ಕಾಗಿ ಅವರ ಕುಟುಂಬದ ಸದಸ್ಯರಿಗೆ ನೌಕರಿಗೆ ಸೇರಿಸಿಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಿಜಿ ರಾಠೋಡ್, ದೇನು ಸಿಂಗ್ ಚೌಹಾಣ್, ವಿಠಲ್ ಆರ್ ಚೌಹಾಣ್, ಸುಂದರ್ ಚೌಹಾಣ್ ಇನ್ನೂ ಅನೇಕರು ಇದ್ದರು. ಏನು ಅದನ್ನು ಕಲಿತಾರೆ, ಹಾಗೇ ಜನ ಹೊಂದಾಣಿಕೆ ಕಲಿತಾರೆ. ನಮ್ಮ ಒಂದು ಗುರುಕುಲದಲ್ಲಿ ಮಿನಿಮಮ್ 350-400 ಯುವಕರು ಇರ್ತಾರೆ. ಸೊ ಗಂಡು ಮಕ್ಕಳಲ್ಲಿ ಗಂಡು ಮಕ್ಕಳ ಗುರುಕುಲ ಬೇರೆ ಇದೆ, ಹೆಣ್ಣು ಮಕ್ಕಳ ಗುರುಕುಲ ಬೇರೆ ಇದೆ. ಗಂಡು ಮಕ್ಕಳ ಗುರುಕುಲದಲ್ಲಿ ಮಿನಿಮಮ್ 350-400 ಯುವಕರು ಇರ್ತಾರೆ. ಹೆಣ್ಣು ಮಕ್ಕಳಲ್ಲಿ ಮಿನಿಮಮ್ 200-250 ಯುವಕರು ಪ್ರತಿ ತಿಂಗಳು ನಿಮ್ಗೆ ಕಾಣ್ಬೋದು. ಸೊ ಇಷ್ಟು ಜನರ ಮಧ್ಯೆ ಅವರು ಬೆರೆತಾಗ ಜನ ಭಯ ಕಮ್ಮಿ ಆಗುತ್ತೆ. ಸೊ ಹಾಗೆಯೇ ನಮ್ಮ ಟ್ರೈನಿಂಗ್ ಏನಕ್ಕೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಅಂತಂದರೆ, ಯಾವುದೇ ಒಂದು ವ್ಯಕ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಮಿನಿಮಮ್ 9-10 ಅವರ್ ಅವರು ಕೆಲಸ ಮಾಡಲೇಬೇಕು. ಸೊ ಹಳ್ಳಿಯಿಂದ ಬರ್ತಕ್ಕಂಥ ಯುವಕರಿಗೆ ಅಷ್ಟು ಏನು ಸೆಟ್ ಇರೋದಿಲ್ಲ ಮೈಂಡು, ಯಾಕಂದರೆ ಇಲ್ಲಿ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ ಬಿಟ್ಟು ಡೈರೆಕ್ಟಾಗಿ ಕೆಲಸಕ್ಕೆ ಬರ್ತಾರೆ. ಸೊ ಸ್ಕೂಲಲ್ಲಿ ಇಷ್ಟು ಲಾಂಗ್ ಸೆಷನ್ ಇರೋದಿಲ್ಲ. ಮನೆಯಲ್ಲಿದ್ದರೂ ಕೂಡ ಅಷ್ಟೇ, ಮನೆಯಲ್ಲಿ ಮಲ್ಕೋತಾರೆ ಮಧ್ಯದಲ್ಲಿ, ಬೆಳಗ್ಗೆ ಲೇಟಾಗಿ ಹೇಳ್ತಾರೆ. ಸೊ ಅದರಿಂದಾಗಿ ಅವ್ರಿಗೆ ಇದರ ಒಂದು ಪರಿಚಯ ಇರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಅವರ ಮೆಂಟಲಿ ಮತ್ತು ಫಿಸಿಕಲಿ ಅವ್ರನ್ನ ತಯಾರಿ ಮಾಡ್ತೀವಿ. ಸೊ 9 ಅವರ್ ಡ್ಯೂಟಿ ಮಾಡೋದಕ್ಕೆ ಅವರು ಮೆಂಟಲಿ ಫಿಸಿಕಲಿ ತಯಾರಾಗಿರ್ತಾರೆ. ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಸಂತ ಶ್ರೀ ಸೇವಾಲಾಲ್ ವಿಮಾನ ನಿಲ್ದಾಣ ಹೆಸರು ಇಡಬೇಕೆಂದು ಆಗ್ರಹಿಸಿ
ಬಂಜಾರ ಸರ್ಕಾರಿ ಅರೆ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಬಿಬಿ ನಾಯಕ್ ಒತ್ತಾಯಿಸಿದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ 17 ಶಾಸಕರ ಅನರ್ಹತೆಯ ವಿವಾದ ನ್ಯಾಯಾಲಯದ ಮುಂದೆ ಇತ್ತು. ಮಾಜಿ ಸಭಾಧ್ಯಕ್ಷರ ತೀರ್ಮಾನವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಜೊತೆಗೆ ಬರುವ ಚುನಾವಣೆಯಲ್ಲಿ ಸ್ಪರ್ಧೆಗೂ ಅವಕಾಶ ಕೊಟ್ಟಿದೆ. ನ್ಯಾಯಾಲಯದ ಈ ತೀರ್ಪನ್ನು ನಾವು ಸ್ವಾಗತಿಸುತ್ತೇವೆ ಎಂದರು. ಉಪಚುನಾವಣೆ ಘೋಷಣೆ ಈಗಾಗಲೇ ಆಗಿದೆ, ಅದರ ಬಗ್ಗೆ ಪ್ರಮುಖರು ಕುಳಿತು ಚರ್ಚೆ ಮಾಡುತ್ತೇವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಜೊತೆ ಇಂದು ಚರ್ಚೆ ಮಾಡುತ್ತೇವೆ. ಇಂದು ಸಂಜೆ ಕೋರ್ ಕಮಿಟಿ ಸಭೆ ಇದೆ, ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತದೆ. ಮುಂದೆ ಅವರಿಗೆ ಸ್ಥಾನ ನೀಡುವ ಬಗ್ಗೆಯೂ ಚರ್ಚೆ ನಡೆಯಲಿದೆ. ರಾಜು ಕಾಗೆ, ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡುವ ವಿಚಾರ, ಯಾರನ್ನು ಕಳಿಸಿ ಮನವೊಲಿಸಬೇಕು ಎನ್ನುವುದು ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗುತ್ತದೆ. ಸಂಜೆ ಎಲ್ಲವೂ ಚರ್ಚೆ ಆಗಿ ನಿರ್ಧಾರ ಆಗುತ್ತದೆ ಎಂದರು. ಯಾಕಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀನಿವಾಸ್ ಅಡಗಿ ಅಲ್ಲಿ ಮಡಿಗಾಡ ತಾಂಡದಲ್ಲಿ ನಮ್ದು ಎರಡು ತಾಂಡಗಳು ಅಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದವು. ಒಟ್ಟು 144 ಮನೆಗಳು, 44 ಶೆಡ್ಗಳು, 30 ಗುಡಿಸಲುಗಳನ್ನು ಸರ್ಕಾರ ರಾತ್ರಿ ಅವರಿಗೆ ತೊಂದರೆ ಕೊಟ್ಟು ಖಾಲಿ ಮಾಡಿಸಿದ್ದಾರೆ. ಪರವಾಗಿಲ್ಲ, ಖಾಲಿ ಮಾಡಿಸಿದ್ದಾರೆ, ಅವರನ್ನು ಬೇರೆ ಕಡೆ ಸಿದ್ಧ ಮಾಡಿದ್ದಾರೆ. ಒಟ್ಟು ಅವರದು 567 ಎಕರೆಯನ್ನು ಇಮಿಡಿಯೇಟ್ ಆಗಿ ಖಾಲಿ ಮಾಡಿಸಿದ್ದಾರೆ ಸರ್ ಸರ್ಕಾರ ಕೋರ್ಟು. ಅದನ್ನು ಎಷ್ಟಕ್ಕೆಂದರೆ 125,000 ದರ ಫಿಕ್ಸ್ ಮಾಡಿ ತಗೊಂಡು ಇಷ್ಟನ್ನು ದರ ಕಡಿಮೆ ಸರ್. ಮತ್ತು ಅದೇ ಜಾಗಕ್ಕೆ ಇವರಿಗೆ ಜಾಗ ಕೊಡಬೇಕಂದ್ರೆ ಪಕ್ಕಕ್ಕೆ ಸರ್ಕಾರ ಅದೇ ಜಾಗ ಪಕ್ಕಕ್ಕೆ ಖರೀದಿ ಮಾಡೋದು 500,000 ಕೊಟ್ಟು ಅದೇ ಒಂದು ವಾರದಲ್ಲಿ. ಇವರಿಗೆ 125,000 ಇಲ್ಲಿ ಖರೀದಿ ಇವರಿಗೆ ರೇಟ್ ಕೊಟ್ಟರು, ಅಲ್ಲಿ ನೋಡಿದ್ರೆ 500,000 ಖರೀದಿ ಮಾಡಿದ್ರು. ಇದು ಅನ್ಯಾಯನ? ಇದು ನ್ಯಾಯನ? ಇದು ಎಷ್ಟು ಅನ್ಯಾಯ ಇದೆ? ಮೂರು ಹಂತದಲ್ಲಿ ಅವ್ರ ಸರ್ಕಾರ ಅಲ್ಲಿ ಖರೀದಿ ಮಾಡಿದೆ. ಒಂದು 26 500,000 ಖರೀದಿ ಮಾಡಿದೆ, ಇನ್ನೊಂದು 128 4.5 lakh ಮಾಡಿದೆ, ಇನ್ನೊಂದು 48 15 lakh ಖರೀದಿ ಮಾಡಿದೆ ಸರ್ ಸರ್ಕಾರ. ಈ ರೀತಿ ಅವರಿಗೆ ಅನ್ಯಾಯ ಆಗಿದೆ. ಶಿವಲಿಂಗ ಬಾವಿಕಟ್ಟಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಕಾರಿಗೆ ಕಾರಿನ ಮೂಲಕ ಡಿಕ್ಕಿ ಹೊಡಿಸಿ ಸಿನಿಮೀಯ ರೀತಿಯಲ್ಲಿ ನವೆಂಬರ್ 4 ಹಡಗಿಲಿ ಬಳಿ ಶಿವಲಿಂಗ ಬಾವಿಕಟ್ಟಿಯವರನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಗೈಯಲಾಗಿತ್ತು. ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ನಡೆದಿದೆ ಎಂಬ ಶಂಕೆ ವ್ಯಕ್ತವಾಗಿತ್ತು. ಇನ್ನು ತಲೆಮರೆಸಿಕೊಂಡಿರುವ ಮತ್ತಷ್ಟು ಆರೋಪಿಗಳ ಬಂಧನಕ್ಕೆ ಜಾಲ ಬೀಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ರವಿ ವಸ್ಮನಿ, ರಾಜ್ಕುಮಾರ್ ಮಯೂರ್, ರೋಹಿತ್ ವಸ್ಮನಿ, ಲೋಹಿತ್ ಸೋಮರಾಯ ಹಾಗೂ ಗೋವಿಂದ ಕಾಂಬಳೆ ಬಂಧಿತ ಆರೋಪಿಗಳು. ಬಂಧಿತರಿಂದ ಕೃತ್ಯಕ್ಕೆ ಬೆಳೆಸಿದ ಮಾರಕಾಸ್ತ್ರ, ವಾಹನ ಮತ್ತಿತರ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಗೌರಿ ಹುಣ್ಣಿಮೆ ಬಂತೆಂದರೆ ಸಾಕು, ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಹೆಂಗಳಿಯರಲ್ಲಿ ಸಂಭ್ರಮ ಸಡಗರ ಗದಿಗೇರುತ್ತದೆ. ಹೆಣ್ಣು ಮಕ್ಕಳು ವಾರಪೂರ್ಣ ಹೊಸ ಸೀರೆ ತೊಟ್ಟು ಸಂತಸದಿಂದ ನಲಿದಾಡುವ ಗೌರಿ ಹುಣ್ಣಿಮೆ ಆಚರಣೆಯ ಸಂಭ್ರಮೋತ್ಸವ ಕಣ್ತುಂಬಿಕೊಳ್ಳುವುದೇ ಚಂದ. ರಾಮದುರ್ಗ ತಾಲೂಕಿನ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಗೌರಿ ಹುಣ್ಣಿಮೆ ನಿಮಿತ್ತವಾಗಿ ವಿಶೇಷ ಪೂಜೆ ಸಲ್ಲಿಸಿ ಲಕ್ಷ ದೀಪೋತ್ಸವ ಹಚ್ಚಿ ಸಂಭ್ರಮದಿಂದ ಆಚರಿಸಲಾಯಿತು. ಹಾಗೆ ಊರಿನ ಕೆಲ ಮನೆಗಳಲ್ಲಿ ಮಾತ್ರ ಪ್ರತಿಷ್ಠಾಪಿಸುವ ಗೌರಮ್ಮನ ವಿಗ್ರಹಕ್ಕೆ ಗೌರಿ ಹುಣ್ಣಿಮೆಯ ರಾತ್ರಿಯಂದು ಸಕ್ಕರೆ ಗೊಂಬೆಗಳಿಂದ ಆರತಿ ಬೆಳಗಲು ಓಡಾಡುವ ಹೆಣ್ಣು ಮಕ್ಕಳ ಸಂಭ್ರಮ ಹೇಳತೀರದು. ಸಕ್ಕರೆ ಗೊಂಬೆಗಳಿರುವ ತಟ್ಟೆಯಲ್ಲಿ ದೀಪ ಹಚ್ಚಿಕೊಂಡು ಗೌರಮ್ಮನ ವಿಗ್ರಹಕ್ಕೆ ಆರತಿ ಎತ್ತಿ ಆ ಬಳಿಕ ಕುಟುಂಬದ ಸದಸ್ಯರಿಗೆ, ನೆರೆಹೊರೆಯವರಿಗೆ, ಸಂಬಂಧಿಕರಿಗೆ ಆರತಿ ಬೆಳಗುವ ಸಂಪ್ರದಾಯ ಕಾಣಬಹುದಾಗಿದೆ. ಗೌರಿ ಹುಣ್ಣಿಮೆ ದಿನ ಸಮೀಪಿಸುತ್ತಿದ್ದಂತೆಯೇ ಸಹಜವಾಗಿ ಸಕ್ಕರೆ ಗೊಂಬೆಗಳು ನೆನಪಿಗೆ ಬರುತ್ತವೆ. ಆ ಗೊಂಬೆಗಳು ಇಲ್ಲದಿದ್ದರೆ ಹುಣ್ಣಿಮೆಯ ಆಚರಣೆಯೇ ಅಪೂರ್ಣ ಎಂದು ನಂಬಿಕೆ ಇದೆ. 3-4 ವಾರಗಳ ಮೊದಲೇ ಸಕ್ಕರೆ ಗೊಂಬೆಗಳ ತಯಾರಿಕೆಯಲ್ಲಿ ತೊಡಗುವ ಅನೇಕ ಕುಟುಂಬಗಳು ಈಗಾಗಲೇ ಕಾರ್ಯಪ್ರವೃತ್ತಗೊಂಡಿವೆ.
ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಣ್ಣಿಮೆ ಆಚರಣೆಗೆ ಅಗತ್ಯವಿರುವ ಗೊಂಬೆಗಳ ತಯಾರಿಕೆ ಆರಂಭಗೊಂಡಿದೆ. ಸಕ್ಕರೆ ಗೊಂಬೆಗಳ ತಯಾರಿಕೆ ಒಂದು ಕಲೆ. ಸಾಮಾನ್ಯವಾಗಿ ಜನರಲ್ಲಿ ಭಕ್ತಿ ಭಾವನೆಗಳಿಗೆ ಸ್ಪಂದಿಸುವ ಇಚ್ಛೆಯಿಂದ ಶಿವ, ಪಾರ್ವತಿ, ಒಂಟೆ, ಆನೆ, ರಥ, ಅರ್ಜುನನ ಬಿಲ್ಲು, ಮಂಟಪ, ಆಂಜನೇಯ, ಬಸವಣ್ಣ ಸೇರಿದಂತೆ ವಿವಿಧ ರೀತಿಯ ಪಶು ಪಕ್ಷಿಗಳು ಹೀಗೆ ಅನೇಕ ಕಲಾವೃತ್ತಿಗಳಲ್ಲಿ ವಿವಿಧ ಬಣ್ಣಗಳಲ್ಲಿ ಮೈದೊಳೆದಿರುವ ಗೊಂಬೆಗಳನ್ನ ನೋಡುವುದು ಸವಿಯುವುದೇ ಆನಂದ ತರುತ್ತದೆ. ಬಾಯೊಳಗೆ ಇಟ್ಟುಕೊಂಡ ಮರುಕ್ಷಣವೇ ಸಕ್ಕರೆ ನೀರಾಗುವ ಗೊಂಬೆಗಳ ರುಚಿಯೇ ಬೇರೆ. ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲಿ ಮಾತ್ರ ಈ ಗೊಂಬೆಗಳನ್ನ ತಿಂದು ಆಸೆ ಈಡೇರಿಸಿಕೊಳ್ಳಬೇಕು. ಮತ್ತೆ ಮತ್ತೆ ಸಕ್ಕರೆ ಗೊಂಬೆಗಳ ರುಚಿ ನಮ್ಮನ್ನ ಕಾಡಿದ್ರು ಅವುಗಳು ಇನ್ನುಳಿದ ಅವಧಿಯಲ್ಲಿ ಸಿಗುವುದಿಲ್ಲ. ಈ ಗೊಂಬೆಗಳ ವೈಶಿಷ್ಟ್ಯವೇನೆಂದ್ರೆ ಕನ್ಯಾ ಖಾಯಂ ಮಾಡಿಕೊಂಡ ವರನ ಮನೆಯವರು ಕನ್ಯೆಯ ಮನೆಗೆ ಗೌರಿ ಹುಣ್ಣಿಮೆಯಂದು ದಂಡೆಯ ಜೊತೆಗೆ ಸಕ್ಕರೆ ಗೊಂಬೆಗಳನ್ನು ತಂದುಕೊಂಡು ಬರುವ ಸಂಪ್ರದಾಯವಿದೆ. ಸಂಭ್ರಮಕ್ಕೆ ತೊಡಗಾದ ಬೆಲೆ ಏರಿಕೆ. 1 ಕ್ವಿಂಟಲ್ ಸಕ್ಕರೆಯಿಂದ 75 ಕೆಜಿ ಅಧಿಕ ಗೊಂಬೆಗಳನ್ನು ತಯಾರಿಸಬಹುದಾಗಿದೆ. ಸಕ್ಕರೆ ಬೆಲೆ ಸೇರಿದಂತೆ ತಯಾರಿಕೆಯಲ್ಲಿ ಬಳಸಲಾಗುವ ವಿವಿಧ ವಸ್ತುಗಳ ಬೆಲೆ ಏರಿಕೆಯಾಗಿರುವುದರಿಂದ ಸಹಜವಾಗಿ ಗೊಂಬೆಗಳ ಬೆಲೆ ಗಗನಮುಖಿಯಾಗಿದೆ. ಈ ಕುರಿತು ಪ್ರತಿಕ್ರಿಯಿಸುತ್ತಿರುವ ತಯಾರಿಕರು ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗಿರುವ ಕಾರಣ ಗೊಂಬೆಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸುವಂತಾಗಿದೆ. ಕಳೆದ ವರ್ಷ ಹೋಲಿಸಿದ್ರೆ ಮತ್ತೆ ಬೆಲೆ ಹೆಚ್ಚಳಗೊಂಡಿದೆ. ಆರ್ಥಿಕ ಲಾಭ ಗಳಿಕೆಯ ಉದ್ದೇಶ ಬದಿಗೊತ್ತಿ ಸಾಂಪ್ರದಾಯಿಕ ಪರಿಪಾಲನೆಗಾಗಿ ತಯಾರಿಕೆಯಲ್ಲಿ ತೊಡಗಿರುವುದಾಗಿ ಹೇಳುತ್ತಾರೆ. ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡುವ ಅಗ್ಗದ ದರಕ್ಕೆ ಸಿಗುವ ಸಕ್ಕರೆ ಗೊಂಬೆಗಳ ಬದಲಾಗಿ ನೈಸರ್ಗಿಕ ಬಣ್ಣ ಬಳಸಲಾಗಿರುವ ಅಥವಾ ಶುಭ್ರ ಬಿಳಿ ಬಣ್ಣದ ಸಕ್ಕರೆ ಗೊಂಬೆಗಳನ್ನ ಕೊಂಡು ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ರೆ ಎಷ್ಟು ಅರ್ಥಪೂರ್ಣವಾಗಲಿದೆ. ರಾಮದುರ್ಗ ತಾಲೂಕಿನಲ್ಲಿ ಮತ್ತು ನಮ್ಮ ಸುತ್ತಮುತ್ತ ಅನೇಕ ಯುವ ಪ್ರತಿಭೆಗಳಿವೆ. ಸೂಕ್ತ ಅವಕಾಶ ಹಾಗೂ ಪ್ರೋತ್ಸಾಹದ ಕೊರತೆಯಿಂದ ಹೊರಬರುತ್ತಿಲ್ಲ ಎಂದು ಹಿರಿಯ ರಂಗ ಕಲಾವಿದ ಮಾರುತಿ ಖಾನ್ಪುರ್ ವಿಷಾದಿಸಿದರು. ಮಂಗಳವಾರ ರಾತ್ರಿ ರಾಧಾಪುರ ಪೇಟೆಯ ವೇದಾಂಗ್ ಸಮಾಜ ಆಯೋಜಿಸಿದ ದೇವಲ ಮಹರ್ಷಿ ಜಯಂತಿ ಉತ್ಸವ ಹಾಗೂ ಗೌರಿ ಹುಣ್ಣಿಮೆಯ ಪ್ರಯುಕ್ತ ತಡರಾತ್ರಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ರಾಮಚಂದ್ರ ಯಾದವಾಡ್ ಮಾತನಾಡಿ, ನೇಕಾರ ಸಮಾಜದಲ್ಲಿ ಅನೇಕ ಕಲಾವಿದರಿದ್ದಾರೆ. ಶತಮಾನದ ಹಿಂದೆ ಹಿರಿಯರು ಸ್ಥಾಪಿಸಿದ ಆರ್ಯ ಸಂಗೀತ ನಾಟಕ ಮಂಡಳಿಯೇ ಇದಕ್ಕೆ ಸಾಕ್ಷಿ. ಸಮಾಜದ ಯುವ ಕಲಾವಿದ ಶ್ರವಣ್ ಕುಮಾರ್ ಮುದ್ದಿ ಒಬ್ಬ ಉದಯೋನ್ಮುಖ ಗಾಯಕ. ಇವರಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕು ಸಮಾಜ ಹಾಗೂ ರಾಮದುರ್ಗದ ಕೀರ್ತಿ ಹೆಚ್ಚಿಸಲಿ ಎಂದು ಹಾರೈಸಿದರು. ಸಮಾಜದ ಹಿರಿಯರಾದ ನೇಯಣ್ಣ ಆರ್ಯ ಅಧ್ಯಕ್ಷತೆಯನ್ನ ವಹಿಸಿದರು. ನೀಲ್ಕಂಠ ಗಂಟಿ, ಕುಬೇರ್ ಗರಡಿಮನಿ, ವಿಷ್ಣು ಸುಳಿಬಾವಿ, ನಾರಾಯಣ್ ಹುಲಿ, ಮುತ್ತಣ್ಣ ಕರಿಚನ್ನನವರ್, ಬ್ಯಾಕೋಡಿ ಶೇಖರ್ ಆರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದು ರಾಜ್ಯದ ಹಾಗೂ ಕೇಂದ್ರ ಸರ್ಕಾರಕ್ಕೆ ಇಬ್ಬರು ಸಚಿವರನ್ನ ಕೊಟ್ಟಿರುವ ಸಿಟಿ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಎರಡನೇ ದೊಡ್ಡ ಮಹಾನಗರ ಖ್ಯಾತಿ ಸಹ ಹೊಂದಿದೆ. ಆದರೆ ಆ ನಗರದಲ್ಲಿ ನೀವು ಒಂದೇ ಒಂದು ಸಾರಿ ಬಂದು ಹೋದ್ರೆ ಸಾಕು, ಆಸ್ಪತ್ರೆ ಅಥವಾ ಯಮನಪಾದ ಸೇರುವುದು ಗ್ಯಾರಂಟಿ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಲಬಲೊಬ ಅಂತ ಬಾಯ್ ಬಡ್ಕೊಳ್ತಿರೋ ಪ್ರತಿಭಟನಾಕಾರರು. ಹೌದು, ನಾವು ಹೇಳಲು ಹೊರಟಿರುವುದು ವಾಣಿಜ್ಯ ನಗರಿ ಹುಬ್ಬಳ್ಳಿ ಧೂಳಿನ ಕತೆ. ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಬಹುತೇಕ ರಸ್ತೆಗಳು ಹದಗೆಟ್ಟು ಹೋಗಿವೆ. ನಗರದ ನೀಲಿ ಜನ್ ರಸ್ತೆ, ಕೇಶವಾಪುರ, ಹಳೆ ಹುಬ್ಬಳ್ಳಿ, ನೇಕಾರ ನಗರ ಸೇರಿದಂತೆ ಬಹುತೇಕ ಪ್ರದೇಶದಲ್ಲಿ ರಸ್ತೆಗಳು ತಗ್ಗುಗುಂಡೆ ಬಿದ್ದು ವಾಹನ ಸವಾರರು ಸಂಚಾರ ಮಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಸುರಿದ ಮಳೆಯಿಂದ ನಗರದ ಒಳ ರಸ್ತೆಗಳು ಮತ್ತಷ್ಟು ಹದಗೆಟ್ಟು ಹೋಗಿವೆ. ಹೀಗಾಗಿ ಹುಬ್ಬಳ್ಳಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಚೇರಿ ಎದುರು ಹುಬ್ಬಳ್ಳಿ ನಾಗರಿಕ ವೇದಿಕೆ ವತಿಯಿಂದ ಲಬಲೊಬ ಅಂತ ಬಾಯ್ ಬಡಿದುಕೊಂಡು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದ್ರೂ ಸಹ ಏನು ಪ್ರಯೋಜನವಾಗುತ್ತಿಲ್ಲ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿದೆ. ಆದರೆ ನಗರದ ರಸ್ತೆಗಳು ಮಾತ್ರ ಕುಗ್ರಾಮಗಳಿಗಿಂತ ಕೇವಲವಾಗಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಸಚಿವ ಜಗದೀಶ್ ಶೆಟ್ಟರ್ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ರಸ್ತೆ ಹಾಗೂ ಧೂಳಿನಿಂದ ಜನರು ಹೈರಾಣಾಗುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ ಅಂತ ಹೇಳ್ತಾರೆ ಹೊರತು ರಸ್ತೆ ದುರಸ್ತಿ ಕಾರ್ಯ ನಡೆಯುತ್ತಿಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಳೆ ನಿಂತ ಮೇಲೆ ರಸ್ತೆಗಳನ್ನ ದುರಸ್ತಿ ಮಾಡಿಕೊಡುತ್ತೇವೆ ಅಂತ ಹೇಳಿದ್ರು. ಆದರೆ ಅದು ಸಹ ಅನುಷ್ಠಾನಕ್ಕೆ ಬಂದಿಲ್ಲ. ಹೀಗಾಗಿ ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಸಚಿವರು ಇಬ್ಬರೂ ಇರೋ ಹುಬ್ಬಳ್ಳಿಯ ಸ್ಥಿತಿ ಹೀಗಾದ್ರೆ ಇನ್ನುಳಿದ ಜಿಲ್ಲೆಯ ಪರಿಸ್ಥಿತಿ ಹೇಗಿರಬಾರದು?
ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹುಬ್ಬಳ್ಳಿ ಮೂಲಸೌಕರ್ಯವಾದ ರಸ್ತೆ ದುರಸ್ತಿ ಕಾರ್ಯವು ಪೂರ್ಣಗೊಳಿಸಿ ನಗರವನ್ನ ಧೂಳು ಹಾಗೂ ತಗ್ಗು ಗುಂಡೆಗಳಿಂದ ಮುಕ್ತ ಮಾಡಿ ಧೂಳಿನಿಂದ ಮುಕ್ತಿ ಬಿಡಬೇಕಿದೆ. ಇವತ್ತು ಚನ್ನಪೇಟೆದಿಂದ ನಾನು ಕೇಶಾಪುರಕ್ಕೆ ನಮ್ಮ ಎಸ್ ಎಸ್ಗೆ ಹಾಲಿಗೆ ಮದುವೆ ಹೋಗ್ಬೇಕಿತ್ತು. ಫುಲ್ ರೆಡಿಯಾಗಿ ಹೊಟ್ಟೆರಿ ಬ್ಯಾಕೊಂಡು ಹೋದೆ. ಅಲ್ಲಿ ಹೋಗೋ ಮಟ್ಟ ಅಂದ್ರೆ ಒಳಗೆ ಹೋಗಂದ್ರೆ ಹಿಂದೆ ಮುಂದೆ ಅಂತಿದ್ದೆ. ಯಾಕಪ್ಪಂದ್ರೆ ಅಷ್ಟು ಧೂಳ ಬಿಟ್ಟಾವ್ರಿ ಬಿ ಅಷ್ಟು ರೆಡಿಗ್ಯಾಪ್ಪ ಅಂತಂದ್ರೆ ನಾ ಏನು ಮಾಡಿ ಹೋಗಿ ಮನೆಗೆ ಚೇಂಜ್ ಮಾಡಿ ಬರ್ಬೇಕಂದ್ರೆ ಅಲ್ಲಿ ಮಟ್ಟ ಹೋಗ್ಬೇಕು. ಯಾಕಂದ್ರೆ ಮನೆಗಿನವ್ರಿಗೆ ಮಾಡಿದೆ ಎಲ್ಲರೂ ನೀವು ಹೋಗ್ರಿಪ್ಪ, ನಾವು ಬರ್ತೀನಿ, ನಾ ವಾಪಸ್ ಬಂದೆ. ಯಾಕಂದ್ರೆ ಹುಬ್ಳಿ ಇಷ್ಟು ಹಳಗೆ ಬಿಟ್ಟಿದ್ದಂದ್ರೆ ಚೆನ್ನಮ್ಮ ಸರ್ಕಲ್ ಆತ, ದೇಸಾಯಿ ಕ್ರಾಸ್ ಆತ, ಈಗಲೇ ನಿಕರ್ನಗರ ಆನ್ ರೋಡ್ ಕಡೆ ಎಲ್ಲರೂ ನೀವು ಬೈಕ್ ತೊಗೊಂಡು ಹೋದ್ರಿ, ಯಾವುದಾದ್ರೂ ಒಂದು ಗಾಡಿ ಬಸ್ ಅದ ಟ್ರಕ್ಕಾಗಿ ಹೋತಂದ್ರೆ ಧೂಳ ನಾವು ಎಲ್ಲೇನು ಕಾಣೋದಿಲ್ಲ. ಈಗ ಎಷ್ಟೋ ವರ್ಷ ಆತ ಇಲ್ಲಿ ಮುಖ್ಯಮಂತ್ರಿಗಳು ಆದರು, ನಮ್ಮ ಹುಬ್ಳಿದವರು ಎಷ್ಟೋ ಎಮ್ ಎಲ್ ಎ ಎಮ್ ಪಿ ಎಷ್ಟೋ ಜನ ಆದ್ರೆ ಜನ ಅವ್ರು ಓಟ್ ಹಾಕಿ ಗೆಲ್ಸಂತೈತಿ. ಯಾಕಪ್ಪ ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ಅಭಿವೃದ್ಧಿ ಆಗಲಿ, ಜನಕ್ಕೇನರ ಒಂದು ಒಳ್ಳೆ ಸಂಭವಿಸ್ತದೆ ಅಂತ. ಅದು ಅಭಿವೃದ್ಧಿ ಆಗ್ತಾ ಇದ್ರೆ ಅವರೇ ಅಭಿವೃದ್ಧಿ ಆಗ್ತಾ ಇರೋ ಹೊರತು ನಮ್ಮ ಹುಬ್ಳಿ ಧಾರವಾಡ ಏನೋ ಅಭಿವೃದ್ಧಿ ಆಗ್ತಲ್ಲ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.